ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ದೃಶನ್. ನಾನು 6ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನನ್ನ ಸ್ಕೂಲ್ ಹೆಸರು ಸೆಂಟ್ ಮರಿಯಾ ದಿ ಮರಿಯಾ ಸ್ಕೂಲ್. ನಾನು ಇವತ್ತೊಂದು ಚಿಕ್ಕದಾದ ಕತೆ ಹೇಳ್ತೀನಿ. ಆ ಕಥೆಯಲ್ಲಿ 3 ಜನ ಇರ್ತಾರೆ. ಅದರಲ್ಲಿ ಒಬ್ಬನ ಹೆಸರು ಜ್ಞಾನ, ಇನ್ನೊಬ್ಬನ ಹೆಸರು ಧನ, ಇನ್ನೊಬ್ಬನ ಹೆಸರು ವಿಶ್ವಾಸ. ಅವರು 3 ಜನನು ಬಿಟ್ಟು ಬಿಟ್ಟು ಇರ್ತಾ ಇರ್ತಿಲ್ಲ, 24 ಗಂಟೆನೂ ಜೊತೆಯಾಗೇ ಇರ್ತಾರೆ. ಆಗ ಎಲ್ಲ ದೂರ ದೂರ ಆಗೋಕ್ಕೆ ಒಂದಿನ ಟೈಮ್ ಬರುತ್ತೆ ಅಲ್ವಾ. ಆಗ ಒಂದಿನ ಇವ್ರಿಗೂ ಬಂತು. ಆಗ ಎಲ್ಲ ಬುಕ್ಕಿ ಬುಕ್ಕಿ ಹೇಳ್ತಿದ್ರು. ಆಗ ಅವ್ರು ಎಲ್ಲಿರ್ತಾರೆ ಅಂತ ಹೇಳಬೇಕು ಅಲ್ವಾ ಮುಂದಿನ ಸಲ ಅವ್ರನ್ನ ಭೇಟಿ ಆಗೋಕ್ಕೆ. ಆಗ ಜ್ಞಾನ ಹೇಳ್ತಾನೆ, ನಾನು ಸನ್ಯಾಸಿ ಪಂಡಿತರು ಮತ್ತು ಮಠಗಳಲ್ಲಿ ಇರ್ತೀನಿ, ನೀವು ನನ್ನ ಆರಾಮಾಗಿ ಕಂಡುಹಿಡಿಬೋದು ಅಂತ ಹೇಳ್ತಾನೆ. ಆಗ ಧನ ಹೇಳ್ತಾನೆ, ನಾನು ಅಗರ್ಭ ಶ್ರೀಮಂತರ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳ್ತಾನೆ. ಆಗ ನೀವು ನನ್ನ ಬೇಗ ಕಂಡುಹಿಡಿಬೋದು ಅಂತ ಹೇಳ್ತಾನೆ. ಇದನ್ನು ಕೇಳಿ ವಿಶ್ವಾಸ ದುಃಖಿ ದುಃಖಿ ಹೇಳ್ತಾ ಇರ್ತಾನೆ, ನಾನು ಒಂದ್ಸಲ ಹೋದ್ರೆ ಮತ್ತೆ ಮರಳಿ ಬರಲ್ಲ ಅಂತ ಹೇಳ್ತಿದ್ರು. ಆಗ ಇವರಿಬ್ರು ಹೇಳಿದ್ರು, ನೀನು ನಮ್ಮ ಬಳಿ ಬರಬೇಡ, ನಾವೇ ನಿನ್ನ ಬಳಿ ಬರ್ತೀವಿ, ಈ ಖುಷಿ ಖುಷಿಯಾಗಿರು ಅಂತ ಅವ್ರಿಗೆ. ನೀನು ನಾವು ಖುಷಿ ಖುಷಿಯಾಗಿ ಬರ್ತೀವಿ, ಮುಂದಿನ ಸಲ ನಿನ್ನ ಭೇಟಿ ಆಗುತ್ತೆ ಅಂತ. ಈ ಕಥೆಯ ನೀತಿ ಏನಂದರೆ, ಒಮ್ಮೆ ವಿಶ್ವಾಸವನ್ನು ಕಳೆದುಕೊಂಡ್ರೆ ಅದು ಮತ್ತೆ ಸಿಗೋದಿಲ್ಲ. ಹಂಗಿತ್ತು ಫ್ರೆಂಡ್ಸ್, ಬಾಯ್.